ನಮ್ಮ ಜೀವನದಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ ತಗೋಬೇಕಂದ್ರೆ ಫಸ್ಟ್ ಅದನ್ನ ಎಲ್ಲಾದ್ರೂ ಟಿವಿಯಲ್ಲಿ ಫೋನಲ್ಲಿ ಯಾವ್ದಾದ್ರೂ ಆಡ್ಸ್ ನೋಡಿದ್ರೆ ಅವನ್ನ ತಗೊಂತೀವಿ. ಇನ್ನ ಸಂತೂರ್ ಸೋಪ್ ಯಾಡ್ ಆದ್ರೆ ಒಂದು ಪಾಪು ಮಮ್ಮಿ ಅಂತ ಓಡ್ ಬಂದ್ರೆ ಪಕ್ಕದಲ್ಲಿರೋರು ಮಮ್ಮಿನ ಅಂತ ಶಾಕ್ ಆಗ್ತಾರೆ. ನಾವು ಕೂಡ ಹಂಗೆ ಗುರು, ಒಂದು ಒಳ್ಳೆ ಕ್ವಾಲಿಟಿ ಹೇಳ್ತಿರೋ ಪ್ರಾಡಕ್ಟ್ನ ತಗೊಂತ ಹೇಳಿದ್ರೆ ಯಾರು ತಗೊಂಬಲ್ಲ. ಅದಕ್ಕೆ ಡಿಸೈನ್ ಆಗಿ ಅಟ್ರಾಕ್ಟಿವ್ ಆಗಿ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅವು ಒಳ್ಳೆ ಕ್ವಾಲಿಟಿ ಆಗಲಿಲ್ಲ ಅಂದ್ರೂ ಕೂಡ ಅವನ್ನೇ ತಗೊಂತೀವಿ. ಈಗ ಟಿವಿಯಲ್ಲಿ ಸಣ್ಣ ಹುಡುಗರು ಬೂಸ್ಟ್ ಹಾರ್ಲಿಕ್ಸ್ ಕುಡಿದ್ರೆ ಉದ್ದ ದಪ್ಪ ಆಗ್ತಾರೆ ಅಂತ ತೋರಿಸ್ತಾರೆ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಹಂಗಿರಲ್ಲ. ಈ ಕಂಪ್ನಿಗಳು ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂಸ್ ಮಾಡಿ ಒಂದು ಪ್ರಾಡಕ್ಟ್ನ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಮಾಡಿ ನಮಗೆ ಮಾರ್ತಾ ಇದ್ದಾರೆ. ಈಗ ಮಾರ್ಕೆಟಲ್ಲಿ ಇರೋ ಮೋಸ್ಟ್ ಫೇಕ್ ಆಡ್ಸ್ ಹೆಂಗೆ ಮಾಡ್ತಾರಂತ ಈಗ ನೋಡೋಣ ಬನ್ನಿ. ನಂಬರ್ ಒನ್, ವಿಮಲ್. ವಿಮಲ್ ಪ್ಯಾಕೆಟ್ 5 ಇಲ್ಲ 10 ರೂಪಾಯಿ ಇರ್ತಾವೆ ಗುರು. ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇರ್ತಾರೆ. ಫಸ್ಟ್ ಜನಗಳನ್ನ ನಾಶನ ಮಾಡೋದು ಈ ಟಿವಿ ಆ್ಯಕ್ಟ್ರೆಸ್ಸೇ ಗುರು. ಅವರೇನು ವಿಮಲ್ ಹಾಕೆಮಲ್ಲಾಗಲಿ ಹಾಕೆ ಮತ್ತಾರ ಆ್ಯಕ್ಟಿಂಗ್ ಮಾಡ್ತಾರೆ ಅಲ್ಲ ಗುರು, ಅಂತ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆಗಿ ಇಂಥ ಆ್ಯಡ್ಸ್ ಮಾಡೋದಕ್ಕೆ ನಾಚಿಕೆ ಆಗಬೇಕು. ನಂಬರ್ 2, ಶ್ಯಾಂಪು ಆ್ಯಡ್ಸ್. ಈ ಶ್ಯಾಂಪು ಆ್ಯಡ್ಸ್ ಆದರೆ ಒಂದು ಹುಡುಗಿ ನಡೀತಾ ಬಂದರೆ ಅವ್ರ ಕೂರ್ಲು ಗಾಳಿಯಲ್ಲಿ ಹಾರಾಡ್ತಾ ಇರ್ತವೆ. ಅದಕ್ಕೆ ಅವರು VFX ಯೂಸ್ ಮಾಡಿರ್ತಾರೆ, ಇಲ್ಲ ಒಂದು ಗ್ರೀನ್ ಸ್ಟಿಕ್ಕಲ್ಲಿ ಕೂದಲ ಹಿಂಗೆ ಅಲ್ಲಾಡಿಸಿ VFX ಯೂಸ್ ಮಾಡಿ ಫೈನಲ್ ಆಗಿ ಎಡಿಟ್ ಮಾಡಿ ನಮಗೆ ಲಾಸ್ಟಿಗೆ ಶ್ಯಾಂಪ್ ಯೂಸ್ ಮಾಡಿದರೆ ಈ ಥರ ಆಗುತ್ತೆ ಅಂತ ತೋರಿಸ್ತಾರೆ. ಆದರೆ ರಿಯಲ್ ಲೈಫಲ್ಲಿ ಅದನ್ನು ಶ್ಯಾಂಪ್ನ ಯೂಸ್ ಮಾಡೋದ್ರಿಂದ ಬರ್ತಾ ಬರ್ತಾ ನಮ್ಮ ಹೇರ್ಸೇ ಉದುರೋಗೋದು, ಏರ್ಫಾಲ್ ಆಗೋದು, ಇನ್ನು ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ತವೆ. ಇನ್ನು ಈ ಕೇಕ್ಸ್ ಆದರೆ ಹೆಂಗೆ ಸಿಕ್ಕಿರಂಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ರೆ ಗುರು, ಕೇಕ್ ಮೇಲಿರೋ ಕ್ರೀಮ್ ಚೆನ್ನಾಗಿ ಕಾಣಿಸ್ಬೇಕಂತ ಗಡ್ಡಕ್ಕೆ ಯೂಸ್ ಮಾಡೋ ಶೇವಿಂಗ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಕೇಕ್ ಮೇಲಿರೋ ಫ್ರೂಟ್ಸು ಅವು ಕೂಡ ಕಲರ್ಫುಲ್ಲಾಗಿ ಕಾಣ್ಬೇಕಂತ ನೈಲ್ ಪಾಲಿಸ್ ಹಚ್ಚೋದು, ಆಯಿಲ್ ಬದಲು ಇಂಜನ್ ಆಯಿಲ್ ಯೂಸ್ ಮಾಡ್ತಾರೆ. ಯಾಕಂದರೆ ಅದರಿಂದ ವೀಡಿಯೋ ಮಾಡ್ಬೇಕಾದ್ರೆ ಅವು ಕಲರ್ಫುಲ್ಲಾಗಿ ಅಟ್ರಾಕ್ಟಿವ್ನ ಕಾಣ್ಬೇಕಂತ. ಇನ್ನು 4, ಚಪಾತಿ ಆ್ಯಡ್ಸ್ಗಳು. ಈ ಚಪಾತಿ ಅಡ್ವರ್ಟೈಸ್ಮೆಂಟ್ ಬಂದಾಗ ಆ ಚಪಾತಿ ಆದರೆ ಗ್ಯಾಸ್ ಮೇಲೆ ಇಕ್ತುಲು ಉಬ್ಬಿ ಬಿಡ್ತವೆ, ಅದನ್ನು ಪ್ಲೇಟಲ್ಲಿ ಹಾಕಿ ನಾವು ತಿಮ್ಮವರೆಗೂ ಅದೇ ಥರನೇ ಕಾಣ್ತವೆ. ರಿಯಲ್ಲಾಗಿ ನಮ್ಮ ಮನೆಗೆ ಮಾಡ್ದೆ ನೋಡಿದ್ರೆ ನಾವು ಏನು ಮಾಡಿದ್ರೂ ಉಬ್ಬಲ್ಲ. ಅದಕ್ಕೆ ಅವ್ರು ವೀಡಿಯೋ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಚಪಾತಿ ಮಧ್ಯಲ್ಲೇ ಒಂದು ಬೆಲೂನ್ ಇಕ್ಕಿ ವೀಡಿಯೋ ಶೂಟ್ ಮಾಡ್ತಾರೆ. ಇದಕ್ಕಿಂತ ಇನ್ನು ವಿಚಿತ್ರವಾದ ಅಡ್ವರ್ಟೈಸ್ಮೆಂಟ್ ಕೂಡ ಇದೆ ಗುರು. ನಾವು ಯಾವತ್ತೇ ಆಗಲಿ ಅಡ್ವರ್ಟೈಸ್ಮೆಂಟ್ ನೋಡಿ ಯಾವ ಪ್ರಾಡಕ್ಟ್ಸ್ನ ಕೂಡ ಬೈ ಮಾಡಬಾರ್ದು. ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಲೈಕ್ ಮಾಡಿ, ಇದೇ ಥರ ವೀಡಿಯೋಸ್ಗಾಗಿ ನೋಡ್ತಾ ಇರಿ ಡಿಯರ್ ಕನ್ನಡ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.